ನಖಸ್ತುತಿಯ ಪವಿತ್ರವಾದ ಮಂಗಲದ ಅನುಷ್ಠಾನದ ನಂತರ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚಿಸಿದ ವಾಯುಸ್ತುತಿಯ ಮೊದಲು ಶ್ಲೋಕ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದದ ಧೂಲಿ ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುವ ಶ್ಲೋಕ. ಪಾದ ಧೂಲಿಯನ್ನು ಪ್ರಾರ್ಥನೆ ಮಾಡುವುದು ಪದ್ಧತಿ ಉಂಟು. ಬುಧೈರಪಿ ಸುದುರ್ಬೋಧೇ ಗ್ರಂಥೇಯನ್ ಮಮ ಸಾಹಸಂ ತತ್ ಪಾರಯಂತು ನಿಪುಣಾಃ ಗುರುಪಾದ ರಜಃ ಕಣಾಃ ಅಂತ. ಗುರುಗಳ ಪಾದದ ಧೂಲಿಗಳು ನಮಗೆ ಶಾಸ್ತ್ರಗಳ ತಿಳುವಳಿಕೆಯನ್ನು ನೀಡಲಿ. ನಮ್ಮ ನಮ್ಮ ಗುರುಗಳ ಪಾದದ ಧೂಲಿಯ ಸೇವನೆ, ಅದರ ನಮಸ್ಕಾರ, ಅದನ್ನು ಶಿರಸಾಧಾರಣೆ ಮಾಡುವುದೇ ನಮಗೆ ಜ್ಞಾನೋದಯವನ್ನು ಉಂಟು ಮಾಡುವುದಾದರೆ, ತ್ರೈಲೋಕ್ಯಾಚಾರ್ಯರ ಜಗದ್ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದ ಧೂಲಿಯಲ್ಲಿರುವ ಮಹತ್ವ ಏನಿರಬಹುದು ಅಂತ ನಾವು ಊಹಿಸಿಕೊಳ್ಳಬಹುದು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದಧೂಲಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಶ್ರೀಮದ್ ವಿಷ್ಣುವಂಘ್ರಿ ನಿಷ್ಠಾತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜ ಲಸತ್ ಮಾಂಸವಹ ಅಸ್ಮಾನ್ ಪುನಂತು. ಶ್ರೀಮದಾಚಾರ್ಯರ ಪಾದಧೂಲಿ ಹೇಗಿದೆ, ಎಂಥವರು ಶ್ರೀಮದಾಚಾರ್ಯರು ಅಂದರೆ, ಶ್ರೀಮದ್ ವಿಷ್ಣುವಂಘ್ರಿ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿರುವ ಅತೀ ದೊಡ್ಡದಾದ ಶ್ರೇಷ್ಠವಾದ ಗುಣ ಯಾವುದು ಅಂತ. ಇಡೀ ಜಗತ್ತಿಗೆ ನಿಯಾಮಕರಾಗಿದ್ದಾರೆ ಅನ್ನುವುದು ಗುಣವೋ, ಜಗದ್ಗುರುಗಳಾಗಿದ್ದಾರೆ ಅನ್ನುವುದು ಗುಣವೋ, ಶ್ವಾಸೋಚ್ಛ್ವಾಸಗಳಿಗೆ ನಿಯಾಮಕರು ಅನ್ನುವುದು ಗುಣವೋ, ಸರ್ವೇಂದ್ರಿಯ ಪ್ರೇರಕರು ಅಂತನ್ನುವುದು ಗುಣವೋ, ಜೀವಾಂತರ್ಯಾಮಿಗಳಾಗಿದ್ದು ಅಹಂ ಎಂಬ ಜ್ಞಾನವನ್ನು ಮಾಡಿಸಿಕೊಡ್ತಾರೆ ಅನ್ನುವುದು ಗುಣವೋ, ಏನವರಲ್ಲಿರುವ ದೊಡ್ಡದಾದ ಗುಣ, ಮೊಟ್ಟ ಮೊದಲಿಗೆ ಬಟ್ಟು ಮಾಡಿ ತೋರಿಸಬಹುದಾದ ದೊಡ್ಡ ಗುಣ ಯಾವುದು? ತ್ರಿವಿಕ್ರಮ ಪಂಡಿತಾಚಾರ್ಯರಂತಾರೆ, ಅದು ಯಾವುದೂ ಅಲ್ಲ ಅಂತಾರೆ. ಶ್ರೀಮದ್ ವಿಷ್ಣುವಂಘ್ರಿ ನಿಷ್ಠಾ ಅತಿಗುಣ, ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತನಲ್ಲಿರುವಂತಹ ಏನು ದೃಢವಾದ ನಿಷ್ಠಾ ಇದೆ, ಭಕ್ತಿ ಇದೆ, ಅದೇ ಅವರಲ್ಲಿರುವ ದೊಡ್ಡದಾದ ಗುಣ. ಆ ಭಕ್ತಿ ಇರೋದಕ್ಕೇನೆ ಅವರು ಜಗನ್ನಿಯಾಮಕರಾದದ್ದು, ಅದುದರಿಂದಲೇ ಜಗದ್ಗುರುಗಳಾದದ್ದು, ಸರ್ವಜೀವೋತ್ತಮರಾದದ್ದು, ಸರ್ವೇಂದ್ರಿಯ ಪ್ರೇರಕರಾದದ್ದು, ಜೀವಾಂತರ್ಯಾಮಿಗಳಾಗಿ ಜೀವನಿಗೆ ಎಲ್ಲ ವಿಧವಾದ ಜ್ಞಾನಾದಿಗಳನ್ನು ಕೊಡುವುದು. ಎಲ್ಲದಕ್ಕೂ ಮೂಲಭೂತ ಗುಣ ಯಾವುದು? ಉಗಮ, ಸ್ರೋತಸ್ಸು, ಅದು ಶ್ರೀಮದ್ ವಿಷ್ಣುವಂಘ್ರಿ ನಿಷ್ಠಾ. ಭಗವಂತನ ಪಾದಾರವಿಂದಗಳಲ್ಲಿ ಅವರಿಗಿರುವ ಅನಿತರ ಸಾಧಾರಣವಾದ ಭಕ್ತ್ಯತಿಶಯ, ಶ್ರದ್ಧಾತಿಶಯ, ದೀಕ್ಷಾತಿಶಯ ಏನಿದೆ, ಅದೇ ಒಂದು ಅವರಲ್ಲಿರುವುದಾದ ದೊಡ್ಡ ಗುಣ. ಅದರಿಂದಾಗಿಯೇ ಅವರು ಗುರುತಮ, ಎಲ್ಲರಿಗೂ ಗುರುಗಳಾಗಿದ್ದಾರೆ, ಜಗದ್ಗುರುಗಳಾಗಿದ್ದಾರೆ. ಅಥವಾ ಆ ಭಗವಂತನ ಭಕ್ತಿಯಲ್ಲಿರುವ ಗುಣದಿಂದ ಬಹಳ ಭಾರ ಆಗಿದ್ದಾರವರು. ಸುಮಧು ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡುವಂತೆ, ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರ ಎದುರಿಗೆ ಬಾಗಿದರಂತೆ. ಯಾಕೆ ಬಾಗಿದರು ಅಂದರೆ, ಆ ಭಕ್ತ್ಯುದ್ರೇಕ ಅವರಲ್ಲಿ ಎಷ್ಟೇ ಆಗಿತ್ತು ಅಂದರೆ ಅದರ ಭಾರದಿಂದಲೇ ಅವರು ಬಾಗಿದರಂತೆ. ಹಾಗೆ ಆ ಶ್ರೀಮದ್ ವಿಷ್ಣುವಂಘ್ರಿ ನಿಷ್ಠಾ, ಭಗವಂತನ ಪಾದಗಳಲ್ಲಿರುವ ದೃಢವಾದ ಭಕ್ತಿ ಎಂಬ ಶ್ರೇಷ್ಠವಾದ ಗುಣ, ಅದರಿಂದಾಗಿಯೇ ಅವರು ಜಗದ್ಗುರುಗಳಾದದ್ದು. ಆ ಗುಣದ ಭಾರದಿಂದ ಗುರುತಮರಾದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಭಗವಂತನಿಗೆ ಶ್ರೀಮತ್ ಎಂಬುದಾಗಿ ಕರೆದಿದ್ದಾರೆ. ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀಮಾನ್ ಮಹಾಲಕ್ಷ್ಮಿಯ ಜೊತೆಗೆ ನಿತ್ಯಾವಿಯುಕ್ತನಾದವನು. ನಿತ್ಯಯೋಗೇ ಅತಿಶಾಯನೇ ಭೂಮನಿಂದ ಪ್ರಶಂಸಾಸು, ನಿತ್ಯಯೋಗೇ ಅತಿಶಾಯನೇ ಸಂಬಂಧೇ ಅಸ್ಥಿ ವಿವಕ್ಷಾಯಾಂ ಭವಂತಿ ಮತುಪಾದಯ ಅಂತ ವ್ಯಾಕರಣದಲ್ಲಿ ಮತ್ ಎಂಬ ಪ್ರತ್ಯಯ ಬರುತ್ತದಲ್ಲ, ಇದು ನಿತ್ಯಯೋಗ ಎಂಬ ಒಂದು ಅರ್ಥದಲ್ಲಿಯೂ ಉಂಟು. ಆ ಅಭಿಪ್ರಾಯದಿಂದ ಶ್ರೀಮತ ಲಕ್ಷ್ಮೀದೇವಿಯ ಜೊತೆಗೆ ನಿತ್ಯಾವಿಯುಕ್ತನಾದ ಭಗವಂತ, ಅಂತಹ ಭಗವಂತನಲ್ಲಿ ಇವರಿಗೆ ಭಕ್ತಿ ಇದೆ, ಅರ್ಥಾತ್ ಲಕ್ಷ್ಮಿಯಲ್ಲಿಯೂ ಭಕ್ತಿ ಇದೆ. ಆ ಭಕ್ತಿಯಿಂದಾಗಿ ಇವರು ಉತ್ತಮರಾಗಿದ್ದಾರೆ. ಅವರ ಪಾದಧೂಲಿ ಅಂತ ಮುಂದೆ ಹೇಳ್ತಾರೆ, ಶ್ರೀಮದ್ ವಿಷ್ಣುವಂಘ್ರಿ ನಿಷ್ಠಾ. ನೋಡಿ, ಪರಮಾತ್ಮ ಎಲ್ಲ ಎಲ್ಲಿಯಾದರೂ ವಿನಯ ಎಷ್ಟು ತೋರ್ತಾ ಇದೆ. ಶ್ರೀಮದಾಚಾರ್ಯರು
ನಿನ್ನ ಉಗುರಿನ ಅನುಗ್ರಹ ನನ್ನ ಮೇಲಿದ್ದರೆ ಸಾಕು ಅಂತ ಅವರು ವಿನಯದಿಂದ ಕೇಳಿದರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಬಗ್ಗೆ ಹೇಳುವಾಗಲೂ ಶ್ರೀಮದಾಚಾರ್ಯರ ವಿನಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳ್ತಾರೆ, ವಿಷ್ಣುವಿನ ಪಾದಗಳಲ್ಲಿ ಭಕ್ತಿ ಇಟ್ಟವರು ಅಂತ. ವಿನಯದ ಸೂಚನೆ ಒಂದು, ಜೊತೆಗೆ ಶ್ರೀಮದಾಚಾರ್ಯರಿಗೆ ಯಾವುದರಲ್ಲಿ ವಿಶೇಷವಾದ ಭಾರ ಅನ್ನೋದನ್ನು ತೋರಿಸ್ತಾರೆ. ಭಗವಂತನ ಪಾದ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ ಮುಕ್ತಿದಾನೇನ ತದ್ದಾನ ಸುವರಸ್ಯ ಪದಧ್ವಜಂ. ಭಗವಂತನ ಎರಡು ಪಾದಗಳು ಸು ಮತ್ತು ವಹ, ಭಗವಂತನ ಬಲಪಾದ ಇದು ಆನಂದವನ್ನು ಕೊಡುವುದು, ಆನಂದ ರೂಪವಾದದ್ದು ಹೌದು. ಪರಮಾತ್ಮನ ಎಡಪಾದ ಇದು ಜ್ಞಾನವನ್ನು ನೀಡುವ ಪಾದ. ಆದ್ದರಿಂದ ಸು ವಹ, ಸು ಅಂದರೆ ಜ್ಞಾನ, ವ ಅಂದರೆ ಸು ಅಂದರೆ ಆನಂದ, ವ ಅಂದರೆ ಜ್ಞಾನ. ಆನಂದ ಮತ್ತು ಜ್ಞಾನಗಳನ್ನು ಕೊಡುವ ಬಲ ಮತ್ತು ಎಡಪಾದಗಳು ಭಗವಂತನದು. ಅವುಗಳಲ್ಲಿ ಇವರಿಗೆ ವಿಶೇಷವಾದ ನಿಷ್ಠೆ ಇದೆ. ಅರ್ಥಾತ್ ಆನಂದಪ್ರದವಾದಂತಹ ಏನು ಶ್ರೇಷ್ಠವಾದ ಜ್ಞಾನ ಇದೆ, ಆ ಜ್ಞಾನದಲ್ಲಿ ಇವರಿಗೆ ವಿಶೇಷವಾದಂತಹ ನಿಷ್ಠೆ. ಭಗವಂತನ ಮಹಿಮೆಯನ್ನು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು ಅನ್ನೋದರೊಳಗೆ ನಿಷ್ಠೆ. ಆ ನಿಷ್ಠೆಯಿಂದಾಗಿಯೇ ದೇವರು ಇವರನ್ನು ದೊಡ್ಡವರನ್ನಾಗಿ ಮಾಡಿದ್ದಾನೆ. ರಾಘವೇಂದ್ರ ಸ್ವಾಮಿಗಳು ಹೇಳುವಂತೆ, ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತಏವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಅತಏವ ಭಗವದಾಜ್ಞೆಯ ಭಗವತ್ ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ ಅಂತಾರೆ. ಅನಾದಿ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದ್ದು, ಶಾಸ್ತ್ರಗಳ ರಚನೆ ಮಾಡಿದ್ದು, ಪಾಠ ಪ್ರವಚನ ಮಾಡಿದ್ದು, ಶಿಷ್ಯರ ಪರಂಪರೆಯನ್ನು ಮುಂದುವರೆಸಿದ್ದು, ಈ ಜ್ಞಾನದೊಳಗಿನ ನಿಷ್ಠೆ ಏನುಂಟಲ್ಲ ಶ್ರೀಮದಾಚಾರ್ಯರಿಗೆ, ಅದರಿಂದ ದೇವರು ಅವರ ಮೇಲೆ ಪ್ರಸನ್ನನಾಗಿ ಜೀವೋತ್ತಮ ಪದವಿಯನ್ನು ಕೊಟ್ಟು ಅವರನ್ನು ತನ್ನೆದುರಿನಲ್ಲಿ ಪೂಜೆ ಮಾಡಿ ಅಂತ ಆಜ್ಞಾಪಿಸಿದ್ದಾನೆ ಅಂತಂತಾರೆ. ಹೀಗಾಗಿ ಅಂಘ್ರಿ ನಿಷ್ಠ, ಅಂಘ್ರಿ ಅಂದರೆ ಜ್ಞಾನ, ಆ ಭಗವಂತನ ಪಾದಗಳ ರೂಪದಲ್ಲಿರುವಂತಹ ಪಾದಗಳಿಂದ ನಿಯಮ್ಯವಾದ ಏನು ಜ್ಞಾನಾನಂದಗಳಿವೆ ಅಥವಾ ಆನಂದಪ್ರದ ಜ್ಞಾನ ಇದೆ, ಅದರಲ್ಲಿರುವಂತಹ ಅಸಾಧಾರಣವಾದ ನಿಷ್ಠೆ, ಅದರಿಂದಾಗಿಯೇ ಹಿರಿದಾದ ಸ್ಥಾನವನ್ನು ಪಡೆದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದ ಉಜ್ವಲ ಜಲಜ ಲಸತ್ ಪಂಸವ. ಅಂತಹ ಮೂರು ಲೋಕಗಳಿಗೆ ಗುರುಗಳಾದ ಆಚಾರ್ಯರ ಪಾದ ಕಮಲಗಳ ಸಂಬಂಧವನ್ನು ಪಡೆದು ಶೋಭಿಸುವ ರಾರಾಜಿಸುವ ಏನು ಪಾಂಸವ ಧೂಲಿಗಳುಂಟು, ಅವುಗಳು ಅಸ್ಮಾನ್ ಪಾಂತು ನಮ್ಮನ್ನು ರಕ್ಷಣೆ ಮಾಡಲಿ, ಪಾಂಸವಸ್ಮಾನ್ ಪುನಂತು ನಮ್ಮನ್ನು ಶುದ್ಧಗೊಳಿಸಲಿ, ನಮ್ಮಲ್ಲಿರುವ ಎಲ್ಲ ದೋಷಗಳನ್ನು ಕಳೆದು ನಮ್ಮನ್ನು ರಕ್ಷಣೆ ಮಾಡಲಿ. ದೇವರು ನಮ್ಮನ್ನು ರಕ್ಷಣೆ ಮಾಡೋದು ವಾಯುದೇವರು, ದೇವರು ಅವರ ಸ್ವಭಾವ ರಕ್ಷಣೆ ಮಾಡೇ ಮಾಡುತ್ತಾರೆ. ದೋಷ ಇದ್ದರೆ ಮಾತ್ರ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ, ಅದು ಪ್ರತಿಬಂಧಕ. ಪುನಂತು ನಮ್ಮಲ್ಲಿರುವ ದೋಷಗಳನ್ನು ಸ್ವಚ್ಛ ಮಾಡಿಬಿಟ್ರೆ ಮತ್ತೆ ರಕ್ಷಣೆ ಮಾಡಿ ಅಂತ ಬೇರೆ ಕೇಳಬೇಕಾಗಿಲ್ಲ, ಅವರ ರಕ್ಷಣೆ ನಮಗೆ ಸಿಕ್ಕೇ ಸಿಗತ್ತೆ, ನಮಗೆ ಮೋಕ್ಷವನ್ನು ಕೊಟ್ಟೇ ಕೊಡ್ತಾರೆ. ಆ ಶ್ರೀಮದಾಚಾರ್ಯರ ಪಾದಧೂಲಿಗಳು, ಶ್ರೀಮದ್ ಆಚಾರ್ಯರು ಎಂಥವರು ಅವರ ಪಾದಧೂಲಿಗಳು ಅಂತಾಯಿತು. ಪಾದಧೂಲಿಗಳು ಎಂಥವು ಅಂದರೆ, ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀಹಿ ಧವಲ ಕಕುಭ ಪ್ರೇಮ ಭಾರಂ ಬಭಾರ. ಈ ಪಾದಧೂಲಿಗಳಲ್ಲಿ ಸರಸ್ವತಿ ಪ್ರೇಮ ಭಾರಂಬಭಾರ ಅತಿಯಾದ ಪ್ರೇಮವನ್ನು ಭಕ್ತ್ಯತಿಶಯವನ್ನು ಮಾಡ್ತಾಳಂತೆ. ಅಂತಹ ಪಾದಧೂಲಿಗಳು ನಮ್ಮನ್ನು ಪವಿತ್ರಗೊಳಿಸಲಿ. ವಾಚಾಂ ಯತ್ರ ಪ್ರಣೇತ್ರಿ, ಯಾರು ಸರಸ್ವತಿ ಸಾಮಾನ್ಯಗಳಲ್ಲ, ಏನೂ ನೋಡಿ ಅಧ್ಯಯನ ಮಾಡದೆ ಓದದೆ ಇದ್ದಂತಹ ಏನೂ ಕಲಿಯದ ಹಳ್ಳಿಯ ಹೆಣ್ಣು ಮಗಳು ಒಬ್ಬ ಒಳ್ಳೆ ವಿದ್ಯಾವಂತನಿಗೆ ಮದುವೆಯಾದರೆ ಬಹಳ ಅನುವರ್ತಿನಿಯಾಗಿ ಹೇಳಿದ್ದನ್ನು ಕೇಳಿಕೊಂಡು ವಿಧೇಯಳಾಗಿ ವಿನೀತಳಾಗಿ ಮನೆಯಲ್ಲಿ ಅವನ ಸೇವೆಯನ್ನು ಮಾಡಿಕೊಂಡಿರ್ತಾಳೆ. ಆದರೆ ಒಳ್ಳೆ ಎಜುಕೇಟೆಡ್ಡಾಗಿ ಡಬಲ್ ಡಿಗ್ರಿಗಳು ಮತ್ತೊಂದು ಪಿ ಎಚ್ ಡಿ ಎಲ್ಲ ಮಾಡಿಕೊಂಡು ತಾನೂ ಉದ್ಯೋಗ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸುವಂತಹ ಹೆಣ್ಣು ಮಗಳಾಗಿದ್ದರೆ ಗಂಡನಲ್ಲಿ ಭಕ್ತಿ ಮಾಡಿ ಸೇವೆ ಮಾಡಿಕೊಂಡಿರು ಅಂದರೆ ಯಾಕೆ, ನಾನು ನೀನು ಸಮಾನ ಅಲ್ಲ, ನೀನು ತರ್ತಿದ್ದೆ ನಾನು ಹಣ ತೆಗೆದುಕೊಂಡ್ಬರ್ತೇನೆ, ನಾನು ಓದಿದ್ದೇನೆ ನೀನು ಓದಿದ್ದೇನೆ ಏನು ಕಡಿಮೆ ಅಂತಂತಾರೋ ಇಲ್ವೋ. ಹಾಗೆ ಭಾರತೀದೇವಿ ಅಂದಳೆ ಇಲ್ಲ, ವಾಚಾಂ ಯತ್ರ ಪ್ರಣೇತ್ರಿ
ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಾದಿ ಸಕಲ ವೇದಾದಿ ಸಚ್ಛಾಸ್ತ್ರಗಳನ್ನು ಪ್ರಣೇತ್ರಿ ಶಿಷ್ಯರಿಗೆ ಉಪದೇಶ ಮಾಡುವಂಥವಳು, ಎಲ್ಲರ ವಾಗ್ ಇಂದ್ರಿಯಕ್ಕೆ ಅಭಿಮಾನಿನಿಯಾದವಳು. ಜಗತ್ತಿನಲ್ಲಿ ಯಾರೇ ಬಾಯಿಯಿಂದ ಒಂದು ಶಬ್ದ ನುಡಿಯಬೇಕಾದರೆ ಭಾರತೀದೇವಿಯ ಅನುಗ್ರಹದಿಂದ. ಎಲ್ಲರ ವಾಕ್ಶಕ್ತಿಗೆ ಪ್ರಚೋದಕಳಾಗಿ ವಾಗಿಂದ್ರಿಯಕ್ಕೆ ಪ್ರೇರಕಳಾಗಿದ್ದು ವಾಚಾಂ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಾದಿ ಸಕಲ ಸಚ್ಛಾಸ್ತ್ರಗಳನ್ನು ಪ್ರಣೇತ್ರಿ ಶಿಷ್ಯರಿಗೆ ಉಪದೇಶ ಮಾಡುವವಳು. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯಸ್ಯಾ ಪ್ರಸಾದ ಪರಮಂ ವಿದಂತಿ ಶೇಷಃ ಸುಪರ್ಣಃ ಗಿರೀಶಃ ಸುರೇಂದ್ರಃ ಮಾತಾ ಚ ಯೈಷಾಂ ಪ್ರಥಮೈವ ಭಾರತೀ ಸಾ ದ್ರೌಪದೀ ನಾಮ ಬಭೂವ ಭೂಮೌ. ಗರುಡ ಶೇಷ ರುದ್ರ ಇಂದ್ರ ಮೊದಲಾದ ಎಲ್ಲ ದೇವಾಧಿದೇವತೆಗಳು, ಆ ಎಲ್ಲ 33 ಕೋಟಿ ದೇವತೆಗಳು ಹೀಗೆ ಕುಳಿತಿರ್ತಾರಂತೆ ಭಾರತೀ ದೇವಿ ಪ್ರವಚನ ಮಾಡಬೇಕಾಗಿದ್ರೆ, ಭಾರತೀ ದೇವಿ ಪಾಠವನ್ನು ಹೇಳಬೇಕಾದರೆ. ಯಸ್ಯ ಪ್ರಸಾದಾತ್ ಪರಮಂ ವಿದಂತಿ, ಅವಳ ಉಪದೇಶದ ಬಲದಿಂದ ಭಗವಂತನನ್ನು ತಿಳಿತಾರೆ. ಅಂತಹ ವಾಚಾಂ ಪ್ರಣೇತ್ರಿ, ಎಲ್ಲರಿಗೂ ತತ್ವೋಪದೇಶ ಮಾಡಿ ಜ್ಞಾನವನ್ನು ನೀಡುವ ಸರಸ್ವತಿ ಏನು ಕಡಿಮೆಯಲ್ಲ. ತ್ರಿಭುವನ ಮಹಿತ, 3 ಲೋಕಗಳಲ್ಲಿರುವ ಎಲ್ಲ ಸಜ್ಜನರೂ ಯಾರನ್ನ ತಲೆಬಾಗಿ ನಮಸ್ಕರಿಸಿ ಪೂಜೆ ಮಾಡುತ್ತಾರೆ, ಅಂತಹ ಶಾರದೆಯಿಂದ ಶಾರದ ಮತ್ಯಂಥವಳು, ಶಾರದೆಯಿಂದು ಜ್ಯೋತ್ಸ್ನ ಭದ್ರಸ್ಮಿತ ಶ್ರೀ ಧವಲಿತ ಕಕುಭ. ಶರತ್ಕಾಲದ ಯಾವ ಮೋಡುಗಳ ಅಡತಡೆ ಇಲ್ಲದ ಶುದ್ಧವಾದ ಸ್ವಚ್ಛವಾಗಿ ತೋರುವ ಚಂದ್ರನ ಬೆಳದಿಂಗಿಳೆನಂತೆ ಇರುವ ಪರಮಮಂಗಲವಾದಂತಹ ತನ್ನ ಮುಗುಳ್ನಗೆಯ ಕಾಂತಿಯಿಂದ ಸುತ್ತಲಿರುವ ಎಲ್ಲ ದಿಕ್ಕುಗಳನ್ನು ಶುಭ್ರಗೊಳಿಸಿದ ಮಹಾತಾಯಿ ಭಾರತಿ. ಅವಳೊಂದು ಮುಗುಳ್ನಗು ನಕ್ಕರೆ ಸಾಕು, ಎಲ್ಲ ದಿಕ್ಕುಗಳು ಕೂಡ ಪ್ರಕಾಶಮಾನವಾಗ್ತದಂತೆ. ಎಲ್ಲ ಇದರ ಅರ್ಥ ಏನು? ಎಲ್ಲ ದಿಕ್ಕುಗಳಲ್ಲಿ ಲೌಕಿಕವಾದ ಪ್ರಕಾಶ ಅಂತೂ ಸರಿ, ದೇವತೆಗಳು ಈ ಬಾಹ್ಯ ಪ್ರಕಾಶವನ್ನೂ ಕೊಡ್ತಾರೆ, ಅಂತರ ಪ್ರಕಾಶವನ್ನು ಕೊಡ್ತಾರೆ. ಅವಳು ಜ್ಞಾನದೇವತೆ, ವಾಗ್ದೇವತೆ, ಹೀಗಾಗಿ ನಮ್ಮೆಲ್ಲರಿಗೆ ಜ್ಞಾನೋದಯವನ್ನು ಉಂಟು ಮಾಡಿ ಅವಳೇನಾದರೂ ಹುಬ್ಬುಗುಂಟು ಹಾಕಿದರೆ ನಾವು ಅಜ್ಞಾನಾಂಧಕಾರದಲ್ಲಿ ಬಿದ್ದೆವು ಅಂತ ಅರ್ಥ. ಅವಳು ಮುಗುಳ್ನಗೆ ನಕ್ಕು ಮಂದಸ್ಮತದಿಂದ ನಮ್ಮನ್ನು ಆಶೀರ್ವದಿಸಿದರೆ ಜ್ಞಾನದ ಪ್ರಕಾಶ ಹರಡಿತು ಅಂತ ಅರ್ಥ. ಹೀಗಾಗಿ ಶಾರದೆಂದು ಜ್ಯೋತ್ಸ್ನ ಭದ್ರಸ್ಮಿತ ಶ್ರೀ, ತನ್ನ ಮುಗುಳ್ನಗೆಯ ಆ ಸಿರಿಯಿಂದ ಧವಲಿತ ಕಕುಹ, ಎಲ್ಲ ಕಡೆಗೆ ಪ್ರಕಾಶವನ್ನು, ಜ್ಞಾನ ಪ್ರಕಾಶವನ್ನು ಎಲ್ಲ ದಿಕ್ಕುಗಳಲ್ಲಿರುವ ಸಜ್ಜನರಿಗೂ ನೀಡಿದ ತಾಯಿ ಭಾರತಿ. ಅವಳು ಯತ್ರ ಪ್ರೇಮಭಾರಂಭಾರ, ಶ್ರೀಮದಾಚಾರ್ಯರ ಅಥವಾ ವಾಯುದೇವರ ಸಮಗ್ರವಾದ ದೇಹವನ್ನು ನೋಡಿ ಪ್ರೇಮ ಮಾಡಿದ್ದಲ್ಲ, ಪಾದ ಅಲ್ಲ, ಅವರ ಪಾದ ಧೂಲಿಯ ಮೇಲೆ ಅಷ್ಟು ಪ್ರೇಮ ಮಾಡ್ತಾಳಂತೆ. ಆ ಪಾದ ಧೂಲಿಯನ್ನು ತಲೆಯ ಮೇಲೆ ಧಾರಣೆ ಮಾಡಿದಾಗ ಏನಾದರೂ ಸೇವಕಿಯರು ಬಂದು ನಿಮ್ಮ ತಲೆ ಮೇಲೆ ಏನೋ ಒಂದು ಸ್ವಲ್ಪ ಹೊಲಸು ಬಿದ್ದಿದೆ ತೆಗಿತೀವಿ ಅಂತಂದರೆ ಸಿಟ್ಟು ಮಾಡ್ತಾಳೆ. ಅಷ್ಟು ಪ್ರೇಮದಿಂದ ಅದನ್ನು ತಲೆಯ ಮೇಲೆ ಇಟ್ಟುಕೊಂಡಿರ್ತಾಳೆ. ಪಾದ ಧೂಲಿಯ ಮೇಲೆ ಅಷ್ಟು ಪ್ರೇಮ, ಯಾಕೆಂದರೆ ಆ ಪಾದ ಧೂಲಿಯಿಂದ ನನ್ನ ಉದ್ಧಾರ ಅಂತನ್ನುವ ಭಾವನೆ ಅವಳಿಗಿದೆ. ಇದರ ಬಗ್ಗೆ ಷಟ್ಪ್ರಶ್ನೋಪನಿಷತ್ ಭಾಷ್ಯ ಟೀಕಾ ಟಿಪ್ಪಣಿಯಲ್ಲಿ ಕೆಲವು ವಿಚಾರವನ್ನು ಮಾಡಿದ್ದಾರೆ. ಯಾಕೆ ಅಂದರೆ ಏನಿದು, ಶ್ರೀಮದಾಚಾರ್ಯರ ಬಗ್ಗೆ ದೇವರ ಬಗ್ಗೆ ಬೇಕಾದಷ್ಟು ವರ್ಣನೆ ಮಾಡಿ, ಅವರ ಪಾದದ ಬಗ್ಗೆ ವರ್ಣನೆ ಮಾಡಿ, ಯಾಕೆಂದರೆ ಅವುಗಳೆಲ್ಲ ಅವರ ಸ್ವರೂಪ ಧೂಲಿ ಜಡ, ಇದು ಮಣ್ಣು, ಅದನ್ನ ಯಾಕೆ ಇಷ್ಟು ವರ್ಣನೆ ಮಾಡ್ತೀರಿ ಅಂತ. ಅದಕ್ಕೆ ಶ್ರೀನಿವಾಸ ತೀರ್ಥರು, ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಪಾಂತುರಃ ಪದ್ಮನಾಭಸ್ಯ ಶ್ರೀಪದಾಂಬುಜ ರೇಣಮಃ ಕಮಲಾ ಕವರೀಭಾರ ಸುರಭೀಕರಣೋದ್ಯತಃ. ಲಕ್ಷ್ಮೀದೇವಿಯ ಕೇಶಪಾಶಗಳಿಗೆ ಸೌಗಂಧ್ಯವನ್ನು ನೀಡುವ ಭಗವಂತನ ಪಾದಧೂಲಿಗಳು ನನ್ನನ್ನು ರಕ್ಷಣೆ ಮಾಡಲಿ ಅಂತ. ದೇವರ ಪಾದವನ್ನು ತನ್ನ ತಲೆಯ ಮೇಲೆ ಲಕ್ಷ್ಮಿ ಇಟ್ಟುಕೊಂಡ್ರೆ ಅದೇ ಸೆಂಟ ಹಚ್ಚಿಕೊಂಡಂತೆ ಲಕ್ಷ್ಮೀದೇವಿ, ಬೇರೆ ಸುಗಂಧ ಇಲ್ಲ ಅವಳಿಗೆ, ದೇವರ ಪಾದ ಧೂಲಿಯಿಂದಲೇ ಸುಗಂಧ. ಅಂತಹ ಪಾದ ಧೂಲಿಗಳು ರಕ್ಷಣೆ ಮಾಡಿ. ಈ ಮಹತ್ವ ಆ ಧೂಲಿಗೆ ಹೇಗೆ ಬರ್ತದೆ ಅಂದರೆ, ಪಾದ ರೇಣಿಷ್ವಪಿ ಭಗವತ್ ಸನ್ನಿಧಾನ ವಿಶೇಷಸ್ಯ ಸದ್ಭಾವ ಇತಿ ಸಂಪ್ರದಾಯ ವಿಧ ಅಂತ. ಪಾದ ಧೂಲಿಯಲ್ಲಿಯೂ ದೇವರು ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನಂತೆ. ಇಡದೆ ಏನು ಮಾಡ್ತಾನೆ ಹೇಳಿ? ರಾಘವೇಂದ್ರ ಸ್ವಾಮಿಗಳು, ಟೀಕಾಕೃತ್ಪಾದರು, ರಘುತ್ತಮ ತೀರ್ಥರು ಇಂಥವರು ವೃಂದಾವನಸ್ಥರಾಗಿ 300, 500, 700 ವರ್ಷಗಳಾದ ಮೇಲೂ ಕೂಡ ಅವರು ಇದ್ದದ್ದು ಕೆಳಗೆ, ಅವರಿಲ್ಲ, ಅವರ ಅಸ್ಥಿಗಳು ಅದರ ಮೇಲೆ
ಕಲ್ಲು ಹಾಕಿ ಅದರ ಮೇಲೆ ಒಂದು ಸುಂದರವಾದ ಕೆತ್ತನೆಯ ವೃಂದಾವನ ಇಟ್ಟು ಆ ವೃಂದಾವನದ ಮೇಲೆ ಸ್ಪರ್ಶ ಮಾಡಿಸಿ ತಂದ ಮೃತ್ತಿಕೆಯನ್ನು ಎಲ್ಲಿಯೋ ಇಟ್ಟು ಸೇವೆ ಮಾಡಿದರೂ ಇವತ್ತು ಫಲ ಸಿಗೋದಾದರೆ ನೇರವಾಗಿ ಭಗವಂತನ ಪಾದಕ್ಕೆ ತಾಕಿದ ಧೂಲಿಯಲ್ಲಿ ದೇವರ ಸನ್ನಿಧಾನ ಇಲ್ಲ, ಅದರಿಂದ ನಮ್ಮ ಉದ್ಧಾರ ಆಗೋದಿಲ್ಲ, ಅದೇನು ಜಡವಾದ ಧೂಲಿ ಅಂತಂದರೆ ಅದು ಹೇಗೆ ಸಾಧ್ಯ? ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಇರ್ತದೆ ಎಂಬುದಾಗಿ ಶ್ರೀನಿವಾಸ ತೀರ್ಥರು ಹೇಳ್ತಾರೆ. ಕೆಲವರ ಅಭಿಪ್ರಾಯ, ದೇವರು ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ಸ್ವಾತ್ಮಕವಾದ ಧೂಲಿಯನ್ನು ಭಕ್ತರ ಅನುಗ್ರಹಕ್ಕಾಗಿ ಇಟ್ಟುಕೊಂಡಿರ್ತಾನೆ ಅಂತಲೂ ಕೆಲವರ ಅಭಿಪ್ರಾಯ ವ್ಯಾಖ್ಯಾನಕಾರರದು ಉಂಟು ಎಂಬುದಾಗಿ ತಿಳಿಸ್ತಾರೆ. ಜೊತೆಗೆ ಇದು ಒಂದು, ಆ ಎಲ್ಲ ಪಾದಧೂಲಿಗಳಲ್ಲಿ ಅಭಿಮಾನಿ ದೇವತೆಗಳು ಇರ್ತಾರೆ, ಅಭಿಮಾನಿ ದೇವತೆಗಳ ಸನ್ನಿಧಾನವೂ ಇರುತ್ತದೆ. ಹೀಗಾಗಿ ಆ ಭಗವಂತನ ಪಾದಧೂಲಿಗಳಿಗೆ ಮಹತ್ವ ಯಾಕೆ ಅಂದರೆ, ಅಥವಾ ಶ್ರೀಮದ್ ಆಚಾರ್ಯರ ಪಾದಧೂಲಿಗಳಿಗೆ ಮಹತ್ವ ಯಾಕೆ ಅಂದರೆ, ಪಾದಕ್ಕೆ ನೇರವಾಗಿ ಅಂಟಿಕೊಳ್ಳುವ ಭಾಗ್ಯವನ್ನು ಗರುಡಶೇಷ ರುದ್ರಾದಿಗಳು ಬೇರೆಯವರಿಗೆ ಕೊಡೋದಿಲ್ಲ. ವಾಯುದೇವರ ಆ ಪಾದದ ಧೂಲಿಯ ಸಂಪರ್ಕ, ಪಾದದ ಸಂಪರ್ಕ ನಮಗೇ ಇರಲಿ ಅಂತ ಪಾದಧೂಲಿಯಲ್ಲಿ ತಾವೇ ಒಳಗೆ ಇರ್ತಾರೆ. ನಾನೇ ಶ್ರೀಗಂಧನಾಗಿ ಹುಟ್ಟಿದರೆ ನಿನ್ನ ಹಣೆ ಮೇಲೆ ಇರ್ತಿದ್ನಲ್ಲೋ ಅಂತ ದಾಸರು ವೆಂಕಟೇಶ ದೇವರಿಗೆ ಕೇಳಿದ್ದಾರೆ, ಶ್ರೀಗಂಧ ನಾನಾಗಿ ಹುಟ್ಟಿದ್ದರೆ ಅಂತ. ಹಾಗೆ ಪಾದಧೂಲಿಯಾಗಿ ತಾವೇ ಇದ್ದು ಗರುಡಾದಿ ದೇವತೆಗಳು ಶ್ರೀಮದಾಚಾರ್ಯರ ಪಾದಸ್ಪರ್ಶವನ್ನು ಪಡೀತಾ ಇರ್ತಾರೆ. ಹೀಗಾಗಿ ಆ ಪಾದಧೂಲಿಯೇ ನಮನ, ಇದು ಗರುಡಾದಿ ದೇವತೆಗಳ ನಮನ ಇದ್ದಂತೆ ಎಂಬುದಾಗಿಯೂ ಕೆಲವು ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಅಂತೂ ಅಂತಹ ಶ್ರೀಮದಾಚಾರ್ಯರ ಪಾದಧೂಲಿಗಳು ನಮ್ಮನ್ನು ಪವಿತ್ರಗೊಳಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ.